ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಕನ್ನಡ ಟೆಕ್ ಅಫಿಷಿಯಲ್ ನಾವು ಇಂಟರ್ನೆಟ್ ಮತ್ತು ಮೊಬೈಲ್ ನೆಟ್ವರ್ಕ್ ಇಲ್ಲದೇ ಇನ್ನೊಬ್ರ ಜೊತೆಗೆ ಫ್ರೀಯಾಗಿ ಹೇಗೆ ಚಾಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆದ ವಿಡಿಯೋ ಸೊ ಈ ವಿಡಿಯೋನ ನೀವು ಕೊನೆಯವರೆಗೂ ವೀಕ್ಷಿಸಿ ಅದಕ್ಕೂ ಮೊದಲು ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ ಇವತ್ತು ನಾನು ನಿಮಗೆ ಒಂದು ಅಪ್ಲಿಕೇಶನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಸೊ ಅದ್ರ ನೇಮನೆ ಅಂದರೆ ಫೈರ್ ಚಾಟ್ ಅಂತ ಈ ಅಪ್ಲಿಕೇಶನ್ನ ನೀವು ಪ್ಲೇಸ್ಟೋರಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ನೀವು ಬ್ಲೂಟೂತ್ ಅಥವಾ ವೈಫೈ ಸಿಗ್ನಲ್ನ ಯೂಸ್ ಮಾಡ್ಕೊಂಡು ಯಾರಿಗೆ ಬೇಕಾದ್ರೂ ಫ್ರೀಯಾಗಿ ಎಸ್ ಎಮ್ ಎಸ್ನ ಕಳಿಸ್ಬೋದು ಮತ್ತು ರಿಸೀವ್ ಕೂಡ ಮಾಡ್ಕೋಬಹುದು ಇದು ಯಾವಾಗ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಂದರೆ ಸೊ ನೀವು ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡಿರಬೇಕು ನಿಮ್ಮ ಅಕ್ಕಪಕ್ಕದವರು ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡಿರಬೇಕು ಫಾರ್ ಎಕ್ಸಾಂಪಲ್ ವಾಟ್ಸಪ್ ಥರ ಅಂತ ತಿಳ್ಕೊಳ್ಳಿ ಈ ಅಪ್ಲಿಕೇಶನ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಜಸ್ಟ್ ನಿಮ್ಮ ಮೊಬೈಲಲ್ಲಿ ಬ್ಲೂಟೂತ್ ಅಥವಾ ವೈಫೈ ಸಿಗ್ನಲ್ ಆನಲ್ಲಿದ್ದರೆ ಸಾಕು ಯಾವುದೇ ನೆಟ್ವರ್ಕ್ಗೆ ಕನೆಕ್ಟ್ ಆಗಿರಲೇಬೇಕು ಅಂತ ಅವಶ್ಯಕತೆ ಇಲ್ಲ ಈ ಮೆಸೇಜು ಹೇಗೆ ಸೆಂಡ್ ಆಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಫ್ರೆಂಡಿಗೆ ಮೆಸೇಜ್ ಕಳಿಸ್ಬೇಕು ಅಂತ ತಿಳ್ಕೊಳ್ಳಿ ಈಗ ನೀವು ಕಾಲೇಜಲ್ಲಿದ್ದೀರಾ ಸೊ ಅವರು ಬಸ್ ಸ್ಟ್ಯಾಂಡಲ್ಲಿದ್ದಾರೆ ಕಾಲೇಜಲ್ಲಿ ಕೆಲವರು ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾಗ ನಿಮ್ಮ ಸುತ್ತಮುತ್ತಲೂ ಒಂದು ಮೆಶ್ ನೆಟ್ವರ್ಕ್ ಕ್ರಿಯೇಟ್ ಆಗಿರುತ್ತೆ ಸೊ ಈ ಮೆಸ್ಟ್ ನೆಟ್ವರ್ಕಲ್ಲಿ ಯಾರ್ದಾರೋ ಒಬ್ಬರು ಇಂಟರ್ನೆಟ್ ಆನಲ್ಲಿದ್ದರೂ ಸಾಕು ಈ ನೀವು ಕಳಿಸೋ ಮೆಸೇಜು ಅವ್ರೂ ಬ್ಲೂಟೂತ್ ಅಥವಾ ವೈಫೈ ಸಿಗ್ನಲ್ ಮೇಲೆ ಕ್ಯಾರಿಯಾಗಿ ಅದು ಇಂಟರ್ನೆಟ್ಗೆ ಹೋಗಿ ತಲುಪುತ್ತೆ ಅಲ್ಲಿಂದ ಡೈರೆಕ್ಟು ನಿಮ್ಮ ಫ್ರೆಂಡ್ ಮೊಬೈಲಿಗೆ ಮೆಸೇಜ್ ಹೋಗಿ ತಲುಪುತ್ತೆ ನಿಮ್ಮ ಮೊಬೈಲಲ್ಲಿ ಇಂಟರ್ನೆಟ್ ಇಲ್ಲದೇ ಇದ್ದಾಗಲೂ ಕೂಡ ಇನ್ನೊಂದು ಎಕ್ಸಾಂಪಲ್ ಏನಂದರೆ ನೀವು ಕಾಲೇಜಲ್ಲಿದ್ದಾಗ ನಿಮ್ಮ ಮನೆಗೊಂದು ಮೆಸೇಜ್ ಕಳಿಸ್ಬೇಕು ಅಂತ ತಿಳ್ಕೊಳ್ಳಿ ನೀವು ಕಳಿಸೋ ಮೆಸೇಜು ಕಾಲೇಜಲ್ಲಿರೋ ಮೆಶ್ ನೆಟ್ವರ್ಕಿಗೆ ಕನೆಕ್ಟ್ ಆದಾಗ ಸೊ ಅದರಲ್ಲಿ ಯಾರದು ಇಂಟರ್ನೆಟ್ ಕನೆಕ್ಷನ್ ಅಂದರೆ ಅಲ್ಲಿಂದ ಯಾರಾದರೂ ಒಬ್ರು ಸಿಟಿಗೆ ಹೋದಾಗ ಸಿಟಿಯಲ್ಲಿ ಮೆಶ್ ನೆಟ್ವರ್ಕಿಗೆ ನಿಮ್ಮ ಮೆಸೇಜ್ ಕ್ಯಾರಿ ಆಗಿ ಸೊ ಅದು ಡೈರೆಕ್ಟ್ ಇಂಟರ್ನೆಟ್ಟಿಗೆ ಹೋಗಿ ನಿಮ್ಮ ಮನೆಗೆ ತಲುಪುತ್ತೆ ಇನ್ನೊಂದು ಎಕ್ಸಾಂಪಲ್ ಏನಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಸಿಟಿಯಲ್ಲಿರೋ ರಿಲೇಷನ್ನಿಗೆ ಒಂದು ಮೆಸೇಜ್ ಕಳಿಸ್ತಾರೆ ಅಂತ ತಿಳ್ಕೊಳ್ಳಿ ಆ ಮೆಸೇಜು ನಿಮ್ಮ ವೈಫೈ ಅಥವಾ ಬ್ಲೂಟೂತ್ ಸಿಗ್ನಲ್ ಮೇಲೆ ಕ್ಯಾರಿ ಆಗಿ ನೀವು ಕಾಲೇಜಲ್ಲಿ ಬಂದಾಗ ಅಲ್ಲಿರೋ ಮಿಷನ್ ನೆಟ್ವರ್ಕ್ ಮೇಲೆ ಕ್ಯಾರಿ ಆಗಿ ಸಿಟಿಯಲ್ಲಿರೋ ನಿಮ್ಮ ರಿಲೇಷನ್ಗೆ ಹೋಗಿ ತಲುಪುತ್ತೆ ನೀವು ಕಳ್ಸೋ ಮೆಸೇಜು ಮಧ್ಯದಲ್ಲಿ ಯಾರೂ ಓದಿ ನೋಡೋಕ್ಕಾಗಲ್ಲ ಸೊ ನಾನು ಮೊದಲೇ ಹೇಳ್ದಂಗೆ ಈ ಆ್ಯಪು ಯಾವಾಗ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ ಈ ಆ್ಯಪ್ನ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿರೋರು ಮತ್ತು ನಿಮ್ಮ ಸುತ್ತಮುತ್ತಲು ಇರೋರು ಸುಮಾರು ಜನ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡಿದಾಗ ಮಾತ್ರ ಈ ಆ್ಯಪು ಕರೆಕ್ಟಾಗಿ ವರ್ಕ್ ಆಗುತ್ತೆ ಇದರಲ್ಲಿ ನೀವು ನೋಡಬೇಕಾಗಿರೋ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ನಿಮ್ಮ ಮೊಬೈಲ್ ಇನ್ನೊಂದು ಮೊಬೈಲಿಗೆ ಕನೆಕ್ಟ್ ಆಗಿರಬೇಕು ಅಂತ ಅವಶ್ಯಕತೆ ಇಲ್ಲ ಸೊ ನಿಮ್ಮ ಮೊಬೈಲಲ್ಲಿ ವೈಫೈ ಅಥವಾ ಬ್ಲೂಟೂತ್ ಆನಲ್ಲಿದ್ದರೆ ಸಾಕು ಆ ನೆಟ್ವರ್ಕ್ ಸಿಗ್ನಲ್ ಇನ್ನೊಬ್ಬರು ಮೊಬೈಲ್ ಸಿಗ್ನಲಿಗೆ ಟಚ್ ಆದರೆ ಸಾಕು ಆ ಮೆಸೇಜು ಇನ್ನೊಬ್ರಿಗೆ ಹೋಗಿ ತಲುಪುತ್ತೆ ಈ ಅಪ್ಲಿಕೇಶನ್ನ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ ಬನ್ನಿ ಪ್ಲೇಸ್ಟೋರಲ್ಲಿ ಫಯರ್ ಚಾಟ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಫಸ್ಟ್ ಬರೋ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಆಗಿರೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡು ನೀವು ಮೊದಲು ಸೈನ್ ಅಪ್ ಮಾಡ್ಕೋಬೇಕಾಗತ್ತೆ ಅದರಲ್ಲಿ ನಿಮ್ಮ ಇಮೇಲ್ ಐ ಡಿಯನ್ನು ಟೈಪ್ ಮಾಡಿ ಓಕೆ ಕೊಡಿ ಆಮೇಲೆ ನಿಮ್ಮ ಇಮೇಲ್ ಐ ಡಿಗೆ ಒಂದು ಪಿನ್ ಬರುತ್ತೆ ಆ ಪಿನ್ನನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕಾಗತ್ತೆ ಸೊ ಎಂಟರ್ ಮೇಲೆ ನೆಕ್ಸ್ಟ್ ಕೋಡ್ ಅದೇ ವೆರಿಫೈ ಆಗುತ್ತೆ ಇದರಲ್ಲಿ ನಿಮ್ಮ ನೇಮ್ ಮತ್ತು ಯೂಸರ್ ನೇಮನ್ನು ಟೈಪ್ ಮಾಡಿ ಟೈಪ್ ಮೇಲೆ ಸೈನ್ ಅಪ್ ಅಂತ ಕೊಡಿ ಇದರಲ್ಲಿ ನಿಮ್ಮ ಫೋಟೋ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಇದರಲ್ಲಿ ಬ್ಲೂಟೂತ್ ಅಥವಾ ವೈಫೈನ ಎನೇಬಲ್ ಮಾಡಿ ಅಂತ ಇದೆ ಸೊ ಅದನ್ನು ನೀವು ಎನೇಬಲ್ ಮಾಡ್ಕೊಳ್ಳಿ ನಾನು ಕ್ಯಾನ್ಸಲ್ ಕೊಟ್ಟಿದ್ದೀನಿ ಸೊ ಇಲ್ಲಿ ನೋಡ್ತಿದ್ದೀರಾ ಸೊ ನಾವು ಫಸ್ಟು ಕಳಿಸೋ ಮೆಸೇಜ್ ಬಂದು ಲಾಸ್ಟ್ ಇರೋ ಮೊಬೈಲಿಗೆ ಹೇಗೆ ತಲುಪುತ್ತೆ ಅಂತ ಇಲ್ಲಿ ತೋರಿಸಿದ್ದಾರೆ ಸೊ ನೀವು ಹಾಗೆ ನೆಕ್ಸ್ಟ್ ಇಲ್ಲ ಸ್ಲೈಡ್ ಮಾಡಿದ್ರೆ ನೆಕ್ಸ್ಟ್ ಇದಕ್ಕೆ ಹೋಗ್ಬೋದು ಇಲ್ಲಿರೋದನ್ನು ನಾನು ಫಸ್ಟೇ ಹೇಳಿದ್ದನ್ನ ಇಲ್ಲಿ ಇಂಗ್ಲೀಷಲ್ಲಿ ರೆಡ್ ಟೈಪ್ ಮಾಡಿದ್ದೀರ ಸೊ ಅದನ್ನು ನೀವು ರೀಡ್ ಮಾಡಿ ಕೂಡ ನೋಡ್ಬೋದು ಇದರಲ್ಲಿ ಮೋರ್ ಯೂಸರ್ ಟು ಮೇಕ್ ಫೈರ್ ಚಾಟ್ ಫಾಸ್ಟರ್ ಅಂತ ಇದೆ ಸೊ ಅದನ್ನು ನೋಡ್ಕೊಳ್ಳಿ ಸೊ ನಾನು ಹೇಳಿದ್ದನ್ನೆಲ್ಲ ಇಲ್ಲಿ ಓದಿ ಇನ್ನೊಂದ್ಸಲ ರಿವೈಸ್ ಮಾಡ್ಕೊಳ್ಳಿ ಸೊ ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ ನಿಮ್ಮ ಮೆಸೇಜ್ ಫುಲ್ಲು ಸೆಕ್ಯೂರ್ ಆಗಿರುತ್ತೆ ಅಂತ ಹೇಳಿದ್ದಾರೆ ನೀವು ಇದರಲ್ಲಿ ಪಬ್ಲಿಕ್ ಚಾಟ್ರೂಮ್ಸ್ ಕೂಡ ಇರುತ್ತೆ ಅದರಲ್ಲೂ ನೀವು ಚಾಟ್ ಮಾಡ್ಕೋಬಹುದು ನೀವು ಇಂಟರ್ನೆಟ್ಟು ಮತ್ತು ಇಂಟರ್ನೆಟ್ ಇಲ್ಲದೇನೂ ಈ ಆ್ಯಪನ್ನು ಯೂಸ್ ಮಾಡ್ಬೋದು ಯೂಸ್ ಮಾಡ್ಕೊಂಡು ಚಾಟ್ ಮಾಡ್ಬೋದು ಅಂತಲೂ ಹೇಳಿದ್ದಾರೆ ಸೊ ದಟ್ ಸ್ಕೂಲ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ನನ್ನ ಹತ್ರ ಸುಮಾರು ಕಾಂಟ್ಯಾಕ್ಟ್ಸ್ ಏನೂ ಇಲ್ಲ ಸೊ ನನ್ನ ಮೊಬೈಲ್ ಕಾಂಟ್ಯಾಕ್ಟ್ಸ್ ಅಲ್ಲ ಅದಕ್ಕೆ ಏನೂ ಇಲ್ಲ ನೀವು ನಿಮ್ಮ ಕಾಂಟ್ಯಾಕ್ಟ್ಸನ್ನು ಇನ್ವೈಟ್ ಮಾಡಿ ಚಾಟ್ ಮಾಡಬಹುದು ಇಲ್ಲಾಂದರೆ ಪಬ್ಲಿಕ್ ಚಾಟ್ ರೂಮ್ಸ್ ಕೂಡ ಇರುತ್ತೆ ಅದರಲ್ಲಿ ಆ್ಯಶ್ಟಾಗ್ ಮುಂದೆ ಏನಾದರೂ ಟೈಪ್ ಮಾಡಿ ಕ್ರಿಯೇಟ್ ಕೊಡಿ ಅದರಲ್ಲಿ ಆಲ್ರೆಡಿ ಕ್ರಿಯೇಟ್ ಆಗಿರೋ ಪಬ್ಲಿಕ್ ಚಾಟ್ ಇರುತ್ತೆ ಚಾಟ್ ಮಾಡ್ತಿರ್ತಾರೆ ಸೊ ನೀವು ಅದರಲ್ಲಿ ಚಾಟ್ ಮಾಡ್ಕೋಬೋದು ಅವ್ರ ಜೊತೆಗೆ ಸುಮಾರು ಜನ ಟ ಚಾಟ್ ಮಾಡ್ತಾ ಇದ್ದಾರೆ ಈಗ ಕರ್ನಾಟಕದಲ್ಲೂ ಕೂಡ ಸೊ ಎವ್ರಿ ಒನ್ ಪಬ್ಲಿಕ್ ಗ್ರೂಪಲ್ಲೂ ಕೂಡ ಕನ್ನಡದವರು ಸುಮಾರು ಜನ ಇದ್ದಾರೆ ಬೆಂಗಳೂರಿನವರು ಇದ್ದಾರೆ ಸೊ ನೀವು ನೋಡ್ಬೋದು ಈಗ ಬ್ಯಾಕ್ ಬರೋಣ ಫಸ್ಟೇ ಒಂದು ಚಾಟ್ ರೂಮ್ ಇತ್ತು ಪಬ್ಲಿಕ್ದು ನೀವು ಇಲ್ಲಿ ಅವ್ರವ್ರ ಪ್ರೊಫೈಲ್ ನೋಡ್ಕೊಡ ಚಾಟ್ ಮಾಡಬಹುದು ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಇಂಟರ್ನೆಟ್ ಇಲ್ಲದೇ ಹೇಗೆ ಚಾಟ್ ಮಾಡೋದು ಅಂತ ಅವರು ತಿಳ್ಕೊಳ್ಳಿ ಸೊ ಎಷ್ಟು ಜನ ಈ ಆ್ಯಪ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅಷ್ಟು ನಮಗೂ ಒಳ್ಳೆಯದು ಯಾವತ್ತು ನೀವು ನೋಡಿದ ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ನಡದಲ್ಲಿ ಒಂದು ಟೆಕ್ ಚಾನಲ್ ಬಳಿಲಿಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್